ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪ್ರಿಯರೇ, ನಿಮಗೆಲ್ಲರಿಗೂ ಶುಭ ದಿನ. ಬಾಲಯೇಸು ನಿಮ್ಮನ್ನು ಆಶೀರ್ವದಿಸಲಿ, ನಿಮ್ಮ ಮನಸ್ಸು ಹೃದಯಗಳನ್ನು ಒರೆಸಲಿ, ನಿಮ್ಮ ಮಕ್ಕಳನ್ನು ನಿಮ್ಮೆಲ್ಲ ಉದ್ದೇಶಗಳನ್ನು ಆಶೀರ್ವದಿಸಲಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಪ್ರಿಯರೇ, ಇಂದು ಧರ್ಮಸಭೆಯು 17ನೆಯ ಶತಮಾನದ ಸಂತರಾಗಿರುವ ಸಂತ ಲೂಯಿ ಮೇರಿ ಮೋಂಟ್ಫೋರ್ಟ್ ಎಂಬುವರನ್ನು ಸ್ಮರಿಸುತ್ತಿದೆ. ಇವರು ಫ್ರಾನ್ಸ್ನ ಮೋಂಟ್ಫೋರ್ಟ್ ಎಂಬ ಊರಿನಲ್ಲಿ ಜನಿಸಿದರು. ಜಗದ್ಗುರು 11ನೇ ಕ್ಲೆಮೆಂಟ್ ಇವರನ್ನು ಫ್ರಾನ್ಸ್ನ ಧರ್ಮ ಪ್ರಚಾರದ ಪ್ರೇಷಿತ ಎಂದು ನೇಮಿಸಿದ್ದರು. ಮಹಿಳೆಯರಿಗಾಗಿ ಡಾಟರ್ಸ್ ಆಫ್ ವಿಸ್ಡಮ್ ಎಂಬ ಧಾರ್ಮಿಕ ಸಭೆಯನ್ನು ಸ್ಥಾಪಿಸಿದರು. ಮರಿಯಮ್ಮನವರ ಭಕ್ತಿ ಪ್ರಚಾರ ಮಾಡಲು ಮತ್ತು ಧ್ಯಾನಕೂಟಗಳನ್ನು ನಡೆಸುವುದಕ್ಕಾಗಿ ಮಿಷನರೀಸ್ ಆಫ್ ದ ಕಂಪನಿ ಆಫ್ ಮೇರಿ ಎಂಬ ಇನ್ನೊಂದು ಸಭೆ ಪ್ರಾರಂಭಿಸಿದರು. ಇದೇ ಮೋಂಟ್ಫೋರ್ಟ್ ಸಭೆ. ಕನ್ಯಾ ಮರಿಯಮ್ಮನವರಿಗೆ ಭಕ್ತಿ ಮಾಲೆ ಎಂಬ ಪುಸ್ತಕವನ್ನು ಬರೆದರು. ಈ ಸಂತರ ಮಧ್ಯಸ್ಥಿಕೆಯಲ್ಲಿ ನಮ್ಮೆಲ್ಲ ಉದ್ದೇಶಗಳಿಗಾಗಿ, ನಮಗೆ ತಿಳಿದಿರುವ ಎಲ್ಲ ಮೋಂಟ್ಫೋರ್ಟ್ ಸಭೆಯ ಗುರುಗಳಿಗಾಗಿ ನಾವು ಪ್ರಾರ್ಥಿಸುತ್ತಾ ಇಂದಿನ ಶುಭ ಸಂದೇಶವನ್ನು ನಾವೀಗ ಆಲಿಸೋಣ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದು ಹೇಳಿದರು: ಮೇಲಿಂದ ಬಂದವನೇ ಎಲ್ಲರಿಗಿಂತ ಮೇಲಾದವನು, ಇಹಲೋಕದಿಂದ ಬಂದವನಾದರೂ ಈ ಲೋಕಕ್ಕೆ ಸೇರಿದವನು. ಅವನು ಲೌಕಿಕವಾದುದನ್ನೇ ಹೇಳುವವನು, ಸ್ವರ್ಗದಿಂದ ಬಂದವನಾದರೂ ಸರ್ವರಿಗೂ ಶ್ರೇಷ್ಠನು. ಆತನು ತಾನು ಕಂಡದ್ದನ್ನು ಕೇಳಿದ್ದನ್ನು ಕುರಿತೇ ಸಾಕ್ಷಿ ಹೇಳುತ್ತಾನೆ, ಆದರೂ ಆತನ ಮಾತನ್ನು ಯಾರೂ ಅಂಗೀಕರಿಸುವುದಿಲ್ಲ. ಆತನ ಮಾತನ್ನು ಅಂಗೀಕರಿಸುವವನು ದೇವರು ಸತ್ಯ ಸ್ವರೂಪಿ ಎಂದು ಸಾದೃಶ್ಯಪಡಿಸುತ್ತಾನೆ. ದೇವರು ಕಳುಹಿಸಿದ ಆತನು ದೇವರ ಮಾತುಗಳನ್ನೇ ಆಡುತ್ತಾನೆ, ಏಕೆಂದರೆ ದೇವರು ಆತನಿಗೆ ಪವಿತ್ರಾತ್ಮವರನ್ನು ಪೂರ್ಣವಾಗಿ ಕೊಟ್ಟಿರುತ್ತಾರೆ. ಪಿತ ಪುತ್ರನನ್ನು ಪ್ರೀತಿಸಿ ಸರ್ವಸ್ವವನ್ನು ಆತನ ಕೈಗೆ ಕೊಟ್ಟಿದ್ದಾರೆ. ಪುತ್ರನಲ್ಲಿ ವಿಶ್ವಾಸವಿಟ್ಟವನು ನಿತ್ಯ ಜೀವವನ್ನು ಪಡೆದಿರುತ್ತಾನೆ. ಪುತ್ರನಿಗೆ ಶರಣಾಗದವನು ನಿತ್ಯ ಜೀವವನು ಸವಿಯನು. ಅವನು ದೇವರ ಕೋಪಾಗ್ನಿಗೆ ಗುರಿಯಾಗುತ್ತಾನೆ ಎಂದು ಉತ್ತರ ಕೊಟ್ಟರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಯೇಸು ತಮ್ಮ ಬಗ್ಗೆ ತಮ್ಮ ಮತ್ತು ತಂದೆ ದೇವರ ನಡುವೆ ಇರುವ ಆ ಗಾಢ ಸಂಬಂಧದ ಬಗ್ಗೆ, ತಾನಾಡುವ ಮಾತುಗಳ ಬಗ್ಗೆ ಸ್ಪಷ್ಟವಾಗಿ ನಮಗೆ ನುಡಿಯುತ್ತಿದ್ದಾರೆ. ಹಾಗಾಗಿಯೇ ಪ್ರಿಯರೇ, ಶುಭ ಸಂದೇಶದಲ್ಲಿ ಆಲಿಸುವ ಒಂದೊಂದು ಮಾತುಗಳು ಅದು ಪ್ರಭುವಿನ ಮಾತುಗಳು, ದೇವರ ಮಾತುಗಳು. ಏಕೆಂದರೆ ಪ್ರಭುವೇ ನುಡಿದಿರುವಂತೆ ಅವೆಲ್ಲವೂ ಸಹ ಪವಿತ್ರಾತ್ಮರ ಪ್ರೇರಣೆಯಿಂದ ನುಡಿದವು ಆಗಿವೆ. ಅದನ್ನು ಪ್ರೇಷಿತರು ಕೇಳಿದರು ಮತ್ತು ಅದೇ ಪವಿತ್ರಾತ್ಮರ ಪ್ರೇರಣೆಯಿಂದ ಅವರು ಅದನ್ನು ತಮ್ಮ ಶಿಷ್ಯರ ಮೂಲಕ ಬರೆದಿಟ್ಟರು. ಹಾಗಾಗಿ ದೇವರ ವಾಕ್ಯವನ್ನು ಆಲಿಸುವುದೆಂದರೆ, ದೇವರ ವಾಕ್ಯವನ್ನು ಪಾಲಿಸುವುದೆಂದರೆ ನೇರವಾಗಿ ದೇವರನ್ನು ಆಲಿಸಿದಂತೆ, ಪ್ರಭುವನ್ನು ನಾವು ಹಿಂಬಾಲಿಸಿದಂತೆ, ಪ್ರಭುವಿನ ಮಾತುಗಳನ್ನು ಕೇಳಿ ಅದನ್ನು ಅದರಂತೆ ನಡೆದಂತೆ. ಪ್ರಿಯರೇ, ಅಂತಿಮವಾಗಿ ನಮಗೆಲ್ಲರಿಗೂ ನಾವು ಇದೆಲ್ಲವನ್ನು ಯಾಕೆ ಮಾಡ್ತಿದ್ದೇವೆ ಅಂದರೆ ಒಂದೇ ಉದ್ದೇಶ, ನಿತ್ಯ ಜೀವಕ್ಕಾಗಿ. ಪ್ರಭು ಯೇಸು ನೋಡಿ ಇಂದಿನ ಮಾತುಗಳಲ್ಲೂ ಹೇಳಿಲ್ಲ, ಈ ಲೋಕ ನನ್ನಲ್ಲಿ ವಿಶ್ವಾಸವಿಟ್ಟವನಿಗೆ ಈ ಲೋಕದಲ್ಲಿ ಒಳ್ಳೆಯದಾಗುತ್ತೆ, ಗುಣವಾಗುತ್ತೆ, ಅದೆಲ್ಲ ಬೇರೆ, ಅದು ಯಾವುದನ್ನು ಆಶ್ವಾಸನೆ ಮಾಡಲಿಲ್ಲ. ಒಂದೇ, ಪುತ್ರನಲ್ಲಿ ವಿಶ್ವಾಸವಿಟ್ಟವನು ನಿತ್ಯ ಜೀವವನ್ನು ಪಡೆಯುತ್ತಾನೆ. ಎಲ್ಲ ತಮ್ಮ ಬಹಿರಂಗ ಜೀವನದಲ್ಲಿ ಪ್ರಭು ಯೇಸು ಇದನ್ನೇ ಹೇಳಿದ್ದು. ನಮಗೆ ನಿತ್ಯ ಜೀವ ಬೇಕಾದರೆ ನಾವು ಪ್ರಭು ಯೇಸುವನ್ನು ವಿಶ್ವಾಸಿಸಬೇಕು, ವಿಶ್ವಾಸಿಸಿದ್ದನ್ನು ನಮ್ಮ ಜೀವನದಲ್ಲಿ ಪಾಲಿಸಬೇಕು. ಆಗ ಆ ಪ್ರಭುವಿನ ದೇವರ ದರ್ಶನ ನಮಗಾಗುತ್ತೆ, ಅವರ ಅನುಭವ ನಮ್ಮ ಅಂತರಾತ್ಮದಲ್ಲಿ ಆಗುತ್ತೆ. ಬಾಹ್ಯವಾಗಿ ಲೌಕಿಕವಾಗಿ ನಾವು ದೇವರ ದರ್ಶನವನ್ನು ಪಡೆಯದಿದ್ದರೂ ನಮ್ಮ ಅಂತರಾತ್ಮದಲ್ಲಿ ದೇವರ ದರ್ಶನವನ್ನು ಅನುಭವವನ್ನು ನಾವು ಪಡೆಯಲು ಶಕ್ತರಾಗುತ್ತೇವೆ. ನಮ್ಮ ಪ್ರಭು ಯೇಸುವನ್ನು ಪ್ರೀತಿಸೋಣ, ಅವರ ಮಾತುಗಳನ್ನು ಪ್ರೀತಿಸೋಣ, ಅವುಗಳನ್ನು ಆಲಿಸಿ ಧ್ಯಾನಿಸಿ ಅದರಂತೆ ನಡೆಯಲು
ಪ್ರಯತ್ನಿಸೋಣ. ಓ ಪ್ರಭುವೇ, ನಿಮ್ಮ ಪವಿತ್ರಾತ್ಮರಿಂದ ನಮ್ಮನ್ನು ತುಂಬಿರಿ. ಈ ಧ್ವನಿನ ಆಲಿಸಿ ಪ್ರಾರ್ಥಿಸುವ ಪ್ರತಿಯೊಬ್ಬರನ್ನ ಆಶೀರ್ವದಿಸಿರಿ. ಅವರ ಕುಟುಂಬಗಳನ್ನು, ಅವರ ಮಕ್ಕಳನ್ನು, ಅವರೆಲ್ಲ ಕೆಲಸ ಕಾರ್ಯಗಳನ್ನು, ಜವಾಬ್ದಾರಿಗಳನ್ನು ಆಶೀರ್ವದಿಸಿರಿ ದೇವ. ಅವರೆಲ್ಲ ಚಿಂತೆ ಪೇಚಾಟುಗಳು ದೂರವಾಗಲಿ. ಅವರ ಕೋರಿಕೆಗಳು ಈಡೇರಿಸಲ್ಪಡಲಿ. ನಿಮಗೆ ಸ್ತೋತ್ರವಾಗಲಿ ದೇವ. ಸಂತ ಲಾರೆನ್ಸರ ದೇವಾಲಯ ಮಲ್ಲಂದೂರು, ಪಿತಾ ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೇನ್.